TV24 ಕನ್ನಡಕ್ಕೆ ಸ್ವಾಗತ. ಬಾಗಲಕೋಟೆ ತಾಲೂಕಿನ ಎಡಹಳ್ಳಿ ಗ್ರಾಮದಲ್ಲಿ ಪರಮ ಪೂಜ್ಯ ಸದ್ಗುರು ಸಿದ್ದರಾಮ ಶಿವಯೋಗಿ ಅವರ 47ನೇ ಪುಣ್ಯರಾಧನಾ ಜಾತ್ರಾ ಮಹೋತ್ಸವ ಹಾಗೂ ವೇದಾಂತ ಪರಿಷತ್ ಕಾರ್ಯಕ್ರಮವು ಶ್ರೀ ಗುರು ಅಜಾತ ನಾಗಲಿಂಗೇಶ್ವರ ಸಾಧುಮಠ ಸುಕ್ಷೇತ್ರ ಎಡಹಳ್ಳಿಯಲ್ಲಿ ಪರಮ ಪೂಜ್ಯ ಶ್ರೀ ಶಿವಯ್ಯ ಮಹಾಸ್ವಾಮಿಗಳು ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿ ಕೃಪಾ ಆಶೀರ್ವಾದದೊಂದಿಗೆ ಹಾಗೂ ಬಸವಾನಂದ ಭಾರತಿ ಮಹಾಸ್ವಾಮಿಗಳು ಸಮ್ಮುಖದಲ್ಲಿ 28/11/2021 ಭಾನುವಾರ ಬೆಳಿಗ್ಗೆ 7 ಗಂಟೆಗೆ ಅದ್ವೈತ ಧ್ವಜಾರೋಹಣ ನಂತರ 7:30ಕ್ಕೆ ಕಳಸ ಸ್ಥಾಪನೆ ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತು. ನಂತರ ಪರಮ ಪೂಜ್ಯ ದಾಸೋಹ ಬ್ರಾಹ್ಮವೇದ ಮಾತಿನ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಅಂಕಲಿಮಠ ಇವರಿಂದ ರುದ್ರಾಭಿಷೇಕ ಹಾಗೂ ಶಿವ ಮಹಿಮ ಸ್ತೋತ್ರದೊಂದಿಗೆ ಶಿವನಾಮ ಸಪ್ತಾಹ ಕಾರ್ಯಕ್ರಮ ಚಾಲನೆ ನೀಡಿದರು. ಈ ಕಾರ್ಯಕ್ರಮವು ದಿನಾಂಕ 29/11/2021 ಸೋಮವಾರದಂದು ಮುಕ್ತಾಯಗೊಳ್ಳುತ್ತದೆ. ಈ ಕಾರ್ಯಕ್ರಮ ಮಠಕ್ಕೆ ಶ್ರೀ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಇಂಚಲಿ ಶ್ರೀ ವೀರಭದ್ರ ಮಹಾಸ್ವಾಮಿಗಳು ಅಂಕಲಿಮಠ, ನಿಜಗುಣ ಮಹಾಸ್ವಾಮಿಗಳು ಹರಳಿಕಟ್ಟಿ, ಶ್ರೀ ಅಭಿನವ ವೆಂಕಟೇಶ್ವರ ಮಹಾರಾಜರು ತೊಂಡಿಕಟ್ಟಿ, ಶ್ರೀ ಮಾಧವ ಶ್ರೀ ಅನಸೂಯ ತಾಯಿಯವರು ಅಗನವಾಡಿ, ಶ್ರೀ ಕೃಷ್ಣಾನಂದ ಮಹಾಸ್ವಾಮಿಗಳು ನರಸಾಪುರ, ಶ್ರೀ ಸಿದಯ್ಯ ಸ್ವಾಮಿಗಳು ಹೊಸಕೋಟೆ, ಶ್ರೀ ರೇವಯ್ಯ ಸ್ವಾಮಿಗಳು ಹೊಸಕೋಟೆ, ಅನೇಕ ಮಹಾತ್ಮರು ಹಾಗೂ ಎಡಹಳ್ಳಿ ಗ್ರಾಮದ ವಿವಿಧ ಸಂಘಟನೆಯ ಪದಾಧಿಕಾರಿಗಳು, ಗ್ರಾಮಸ್ಥರು, ಭಕ್ತರು, ಅಧ್ಯಕ್ಷರು, ಸರ್ವ ಸದಸ್ಯರು ಭಾಗವಹಿಸಿದರು. ಕ್ಷೇತ್ರದ ಅಧಿದೇವತೆ ಅಜಾತ ನಾಗಲಿಂಗೇಶ್ವರ ಸಿದ್ದರಾಮ ಶಿವರ ಅಡಿದವರಿಗೆ ನಮಸ್ಕರಿಸುತ್ತಾ ಸಮಸ್ತ ಸದ್ಭಕ್ತರು ಕೂಡ ವಂದಿಸಿ ಟಿವಿ 24 ಚಾನೆಲ್ನ ಎಲ್ಲ ಸಿಬ್ಬಂದಿಯವರಿಗೆ ಧನ್ಯವಾದ ಅರ್ಪಿಸುತ್ತಾ ಇದು ನನ್ನ ಜೀವನ ಪ್ರಪ್ರಥಮವಾಗಿ ಚಾನೆಲ್ನ ನಾನು ಮಾತಾಡಲಿಕ್ಕೆ ನನಗೆ ಪ್ರೇರಣೆ ಮಾಡಿದ್ದಾರೆ. ಕಾರಣ ಇಷ್ಟೇ, ಇಂದು ಎಡಹಳ್ಳಿ ಅಜಾತ ನಾಗಲಿಂಗೇಶ್ವರ ಸಾಧು ಮಠದಲ್ಲಿ ಸಿದ್ದರಾಮ ಶಿವಳವರ 47ನೇ ಪುಣ್ಯಾರಾಧನೆ ಮಹೋತ್ಸವವಾಗಿ ಅನೇಕ ಧಾರ್ಮಿಕ ಕಾರ್ಯ ಶ್ರೀಮಠದಲ್ಲಿ ನಡೀತಾ ಇದ್ದಾವೆ. ಶತಮಾನಗಳಿಗಿಂತಲೂ ಹಳೆಯದೇ ಇರತಕ್ಕಂಥ ಶ್ರೀಮಠ ಇಲ್ಲಿ ಅಜಾತ ನಾಗಲಿಂಗೇಶ್ವರನ ನೆಲೆಸಿದ ಸ್ಥಾನವನ್ನು ನಮ್ಮ ಗುರುವಾಗಿರ್ತಕ್ಕಂಥ ಸಿದ್ದರಾಮ ಗುರುತಿಸಿ ಈ ಕ್ಷೇತ್ರವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು, ಅದಕ್ಕೆ ನಮ್ಮ ಶಿವಯ್ಯ ಶಿವಗಳು ಕೂಡ ಭಾಳ ಶ್ರಮಿಸಿರ್ತಕ್ಕಂಥವ್ರು. ಈ ಸಮಸ್ತ ಸುತ್ತಮುತ್ತ ಗ್ರಾಮದ ಎಲ್ಲ ಜನತೆ ಕೂಡ ಇದಕ್ಕೆ ತನುಮನದ ಸೇವೆಯನ್ನು ಸಲ್ಲಿಸಿದ್ದಾರೆ. ಶ್ರೀಮಠದ ದೇವೋದ್ದೇಶ ಅಂತ ಕೇಳಿದರೆ ಎಲ್ಲ ಧರ್ಮದ ಗುರಿ ಒಂದೇ. ಇದು ಶ್ರೀಮಠ ಹೈವೇ, ಇದು ಒನ್ ವೇ ಅಲ್ಲ. ಧಾರ್ಮಿಕ ಕೇಂದ್ರಗಳು ಹೈವೇ ಆಗಬೇಕಿನ ಒನ್ ವೇ ಆಗಬಾರ್ದು. ಯಾಕೆ ಒಂದು ವರ್ಗಕ್ಕೆ ಸೀಮಿತ ಆಗಿ ಕಲಹಗಳುಂಟು ಮಾಡ್ತಾ ಇರ್ತವೆ. ಅದಕ್ಕಾಗಿ ಎಲ್ಲ ಜಾತಿ ಧರ್ಮ ಮತ್ತು ಮಾನವ ಧರ್ಮ ಶ್ರೇಷ್ಠವಾಗಿ ತಿಳಿದುಕೊಂಡು ಗುರಿ ಒಂದೇ ತಿಳಿದುಕೊಂಡು ಬೋಧಿಸ್ತಕ್ಕಂಥದ್ದು ಶ್ರೀಮಠದ ಒಂದು ದೇವದೇಶ. ಶ್ರೀಮಠದಲ್ಲಿ ಅನ್ನದಾಸೋಹ, ಜ್ಞಾನದಾಸೋಹ, ಧ್ಯಾನದಾಸೋಹ, ತ್ರಿವಿಧ ದಾಸೋಹವನ್ನು ನಡೆಸಿಕೊಂಡು ಅನೇಕ ವರ್ಷಗಳಿಂದ ಬಂದಿರತಕ್ಕಂಥ ಶ್ರೀಮಠ ಇದು. ಎಲ್ಲ ಜನಾಂಗಕ್ಕೂ ಕೂಡ ಮಾದರಿ ಇರತಕ್ಕಂಥ ಇವತ್ತು ಶ್ರೀಮಠವನ್ನು ನಿರ್ಮಾಣ ಮಾಡಿರ್ತಕ್ಕಂಥವ್ರು ನಮ್ಮ ಬಹುಶಃ ತಳಪಾದ ಹಿಡಿದುಕೊಂಡು ಈ ಗೋಪುರದವರಿಗೂ ನಿರ್ಮಾಣ ಮಾಡಿರ್ತಕ್ಕಂಥವ್ರು ನಮ್ಮ ಇಸ್ಲಾಂ ಧರ್ಮ ಶ್ರೀ ನಮ್ಮ ಸದ್ಗುರುಗಳ ಸದ್ಭಕ್ತರಾಗಿರ್ತಕ್ಕಂಥವ್ರು. ಹಂಗೆ ಯಾವುದೇ ಜಾತಿ ಧರ್ಮ ಕುಲ ಮರೆತು ಮಾನವ ಧರ್ಮ ಒಂದು ಅಂತ ಮಾಡಿರ್ತಕ್ಕಂಥ ಈ ಒಂದು ಪುಣ್ಯಕ್ಷೇತ್ರ ಎಡಹಳ್ಳಿ ಗ್ರಾಮ, ಇಲ್ಲಿ ಅನೇಕ ಮಹಾತ್ಮರು ಆಗಮಿಸಿ ಇಲ್ಲೆಲ್ಲ ಜ್ಞಾನಾಮೃತ ನೀಡುವಂಥ ಕಾರಣ ಪ್ರತಿ ವರ್ಷವೂ ಕೂಡ ಮಾಡ್ತಾಯಿದ್ದಾರೆ. ಈ 47ನೇ ಒಂದು ಪುಣ್ಯಾರಾಧನೆ ಮಹೋತ್ಸವ ಕೂಡ ಇಂದು ಬೆಳಗಿನ ಜಾವ ಧ್ವಜಾರೋಹಣದೊಂದಿಗೆ ಮೈನಸದೊಂದಿಗೆ ಆರಂಭವಾಗಿ ನಾಳಿನ ದಿವಸ ಪಲ್ಲಕ್ಕೋತ್ಸವ ಹಾಗೂ ರಥೋತ್ಸವದೊಂದಿಗೆ ಮುಕ್ತಾಯ ಆಗ್ತದೆ. ಕಾರಣ ಎಲ್ಲ ಸದ್ಭಕ್ತರಿಗೂ ತಿಳಿಸಿ ಈ TV 24 ಚಾನಲ್ ವತಿಯಿಂದ ತಿಳಿಸ್ತಕ್ಕಂಥ ಒಂದು ಸಂದೇಶ ಅಂತ ಕೇಳಿ ಎಲ್ಲರೂ ಈ ಕಾರ್ಯಕ್ರಮ ಪಾಲ್ಗೊಂಡು ನೀವೆಲ್ಲ ಸದ್ಗುರುಗಳ ವಾಣಿ ಕೇಳಿ ಧನ್ಯರಾಗಬೇಕು ಅಂತ ಈ ಸಂದರ್ಭದಲ್ಲಿ ನಾವು ತಿಳಿಸ್ತಾ ಈ ಕಾರ್ಯಕ್ರಮ ಪ್ರಥಮವಾಗಿ ನಮ್ಮ ಶ್ರೀಮಠಕ್ಕೆ ಆಗಮಿಸಿರ್ತಕ್ಕಂಥ TV 24 ಎಲ್ಲ ಈ ನಮ್ಮ ವರದಿಗಾರರಿಗೆ ಮತ್ತು ಇಲ್ಲಿ ಬಂದಿರ್ತ ಎಲ್ಲ ಭಕ್ತರಿಗೆ ಕೂಡ ಧನ್ಯವಾದ ಅರ್ಪಿಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೀವಿ. ಓಕೆ ಸರ್, ಹಲವು ಮಾತುಗಳೇನು ನೀನು ಒಲಿದು ಹೆಜ್ಜೆ ಇಟ್ಟ ನೆಲವೇ ಪುಣ್ಯಕ್ಷೇತ್ರ ಜಲವೇ ಭಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ಎಂಬಂತೆ ಅನಾದಿಕಾಲದಿಂದಲೂ ಶ್ರೀಕ್ಷೇತ್ರಕ್ಕೆ ಅಜಾತ ಗುರು ನಾಗಲಿಂಗೇಶ್ವರ ಶಿವಯುಗಳು ಆಗಮಿಸಿ ಇಲ್ಲಿ ಪಾದ ಊರಿ ಇದರ ಪವಿತ್ರ ಈ ಸ್ಥಾನವನ್ನು ಸದ್ಗುರು ಸಿದ್ದರಾಮೇಶ್ವರ ಶಿವಯೋಗಿಗಳು ಆಗಮಿಸಿ ಈ ಪುಣ್ಯಮಯ ಕ್ಷೇತ್ರವನ್ನು ಜಗತ್ತಿನಾದ್ಯಂತ ಪರಿಚಯಿಸಿದವರು. ಅದೇ ತರನಂತಾಗಿ ಪೂಜ್ಯ ಪರಮ ಪೂಜ್ಯ ಸೂತ್ರಿಯವರಂಥ ಸದ್ಗುರುಗಳಾದಂಥ ಶಿವಯ್ಯಪ್ಪನವರು ಬಂದು ಕೂಡ ಈ ಮಠವನ್ನು ಅಭಿವೃದ್ಧಿ ಅಧಿಕಾರರನ್ನಾಗಿ ಮಾಡಿದರು. ಅದೇ ನಂತರ ಪರಮ ಪೂಜ್ಯ ಸೂತ್ರಿಯವರಂಥ ಸದ್ಗುರು ಬಸವಾನಂದ ಭಾರತೀ ಅಪ್ಪಾಜಿಯವರು ಈ ಮಠಕ್ಕೆ ಈ ಮೊದಲು
ಪ್ರವಚನ ಪಾರಾಯಣಗಳನ್ನು ಶಿವಯ್ಯಪ್ಪಾಜಿಯವರು ಬೇರೆ ಪುಣ್ಯ ಸಾಧು ಸಂತರ ಜೊತೆ ಪ್ರವಚನ ನಡೆಸ್ತಿದ್ರು. ಸ್ವತಃ ಈಗ ಎಂ ಎ ತತ್ವಜ್ಞಾನ ಮುಗಿಸಿದಂಥ ಪಂಡಿತ ವರ್ಗವನ್ನ ನಮ್ಮ ಮಠಕ್ಕೆ ಮಾಡ್ಬೇಕನ್ನೋ ಉದ್ದೇಶದಿಂದ ಶಿವಯ್ಯಪ್ಪನವರ ಸಂಕಲ್ಪದಿಂದ ಪೂಜ್ಯ ಬಸವಾನಂದ ಭಾರತೀ ಅಪ್ಪಾಜಿಯವರು ಬಂದ ಮೇಲೆ ಶ್ರೀಮಠ ಉತ್ತರೋತ್ತರ ಅಭಿವೃದ್ಧಿಯತ್ತ ಸಾಗುತ್ತಿದ್ದು ಇಂದು ಈ ನಡೆದಾಡುವ ಸಂತ ವಿಶ್ವ ಕುಟುಂಬಿ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮಿಷ್ಠ ಸದ್ಗುರು ಒಂದಾಗಿ ಬಾಳಿರಿ ಜಗಚ್ಛಾಂತಿ ನೆಲೆಸಿರಿ ಎಂಬ ತತ್ವಾಧಾರವನ್ನು ಒಳಿಸಿದಂಥ ಹಾಗೂ ಪೂಜ್ಯ ಸಿದ್ಧಾರೂಢ ಮಠದ ಸೇವೆಯನ್ನು ಕೈದಂಥ ಹಾಗೂ ಸದ್ಗುರು ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿಯವರು ಪುರಪ್ರವೇಶವನ್ನು ಮಾಡ್ತಾ ಇದ್ದಾರೆ. ಎಡಿದು ಈ ಬದಲು ಅವರು ಆಗಮಿಸ್ತಾ ಇದ್ದರು. ಆ ಮಠದ ಶಾಖಾ ಮಠದಗಳಲ್ಲಿ ಇದು ಒಂದು ಮಠ ಆಗಿದ್ದರಿಂದ ಪೂಜ್ಯ ಶಿವಾನಂದ ಭಾರತಿ ಅಪ್ಪಾಜಿಯವರು ಕೂಡ ಇವತ್ತು ಶ್ರೀಮಠಕ್ಕೆ ಆಗಮಿಸಿದ್ದು ಶ್ರೀ ಪೂಜ್ಯರತ್ತು ರಾಜ್ಯದಾದ್ಯಂತ ದೇಶದಾದ್ಯಂತ ಪ್ರಸಿದ್ಧಿ ಪಡೆದವರು. ಅಂಥವರು ನಮ್ಮ ಮಠಕ್ಕೆ ಬರುತ್ತಿರುವುದು ನಮ್ಮವೆಲ್ಲರ ಸೌಭಾಗ್ಯ. ಇದಕ್ಕೆ ಕಾರಣೀಕರ್ತರಾದಂಥ ಬಸವಾನಂದ ಭಾರತಿ ಅಪ್ಪಾಜಿಯವರು ಕೂಡ ನಮ್ಮ ಶ್ರೀಮಠದ ಉದ್ಧಾರಕ್ಕಾಗಿ ಹಗಲಿರು ಶ್ರಮಿಸಿದವರು ಹಾಗೂ ನಮ್ಮ ಗ್ರಾಮದ ಭಕ್ತರೆಲ್ಲರೂ ಶ್ರೀಮಠದ ಪರವಾಗಿ ಎಲ್ಲ ಕಾರ್ಯಗಳಲ್ಲೂ ಸಕ್ರಿಯ ಪಾಲ್ಗೊಂಡು ಈ ಜಾತ್ರಾ ಮಹೋತ್ಸವವನ್ನು ಯಶಸ್ವಿಗೊಳಿಸಿದ್ದಾರೆ. ಈ ಕಾರಣದಿಂದಾಗಿ ಸಕಲರಿಗೂ ನಾವೆಲ್ಲ ವಂದನೆ ಅಭಿನಂದನೆ ಅರ್ಪಿಸುತ್ತಾ ತಮ್ಮ ನೂತನ ಚಾನೆಲ್ಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಸುಕ್ಷೇತ್ರದ ಜಗದ್ಗುರು ಅಜಾತ ನಾಗಲಿಂಗ ಸ್ವಾಮಿ ಪರಮಹಂಸರ ಜಗದ್ಗುರು ಸಿದ್ಧರಾಮ ಶಿವಗೇಸರ ಶ್ರೀ ಮಠದ ಪೀಠಾಧಿಪತಿಗಳಾದಂಥ ಜಗದ್ಗುರು ಬಸವಾನಂದ ಭಾರತೀ ಅಪ್ಪಾಜಿಯವರ ದಿವ್ಯ ಪಾದಗಳಿಗೆ ಅನಂತ ಶೇಷಾಷ್ಟಾಂಗ ನಮಸ್ಕಾರವನ್ನು ಅರ್ಪಿಸುತ್ತಾ ಇವತ್ತಿನ ದಿವಸ ಬ್ರಾಹ್ಮಿ ಮುಹೂರ್ತದಲ್ಲಿ ಜಗದ್ಗುರು ಅಜಾತ ನಾಗಲಿಂಗ ಸ್ವಾಮಿಯವರ ಗದ್ದುಗೆಗೂ ಹಾಗೂ ಜಗದ್ಗುರು ಸಿದ್ಧರಾಮ ಶಿವಗೇಸರ ದಿವ್ಯ ಮೂರ್ತಿಗಳಿಗೂ ಬ್ರಾಹ್ಮಿ ಮುಹೂರ್ತದಲ್ಲಿ ಅಭಿಷೇಕವನ್ನು ಪೂಜ್ಯ ಗುರುಗಳಿಂದ ನೆರವೇರಿಸಿ ಬಂದು ನಂತರ ಪರಮ ಪೂಜ್ಯ ಸದ್ಗುರು ಬಸವಾನಂದ ಭಾರತೀ ಅಪ್ಪಾಜಿಯವರ ಅಮೃತ ಹಸ್ತದಿಂದ ಧ್ವಜಾರೋಹಣ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆದು ಬಂದು ಆಮೇಲೆ ಶಿವಮಹಿಮ ಸ್ತೋತ್ರದೊಂದಿಗೆ ಎಲ್ಲ ಸಪ್ತಾಹ ಕಾರ್ಯಕ್ರಮ ಶಿವಾಯನಮ ಅಂತ ಸಪ್ತಾಹ ಕಾರ್ಯಕ್ರಮವು ನೆರವೇರಿ ಬಂದು ಇನ್ನು ಮುಂದೆ ಪ್ರವಚನ ಭಗವದ್ಗೀತಾ ಹಾಗೂ ಪ್ರವಚನ ಕಾರ್ಯಕ್ರಮ ನಡೆಯುತ್ತಾ ಇದೆ. ಆನಂತರ ಸಾಯಂಕಾಲ ಅತಿ ಮಹತ್ವವಾದಂಥ ಪ್ರವಚನ ಕಾರ್ಯಕ್ರಮ ಇದೆ. ಆ ಮಹತ್ವ ಕಾರ್ಯಕ್ರಮಕ್ಕೆ ಪರಮ ಪೂಜ್ಯ ಜಗದ್ಗುರು ಶಿವಾನಂದ ಭಾರತೀ ಅಪ್ಪಾಜಿಯವರು ಬರಲಿದ್ದು ಅವರ ದಿವ್ಯ ಸಾನ್ನಿಧ್ಯ ಸಾಧನದಲ್ಲಿ ಈ ಪ್ರವಚನ ಕಾರ್ಯಕ್ರಮ ನಡೀತಾ ಇದೆ. ಕಾರಣ ಎಲ್ಲ ಸದ್ಭಕ್ತರು ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದಾಗ ಸದ್ಭಕ್ತರು ಬಂದು ಆ ಪ್ರವಚನ ಆಶೀರ್ವಚನ ಕೇಳಿ ಧನ್ಯರಾಗಬೇಕು. ಹಾಗೂ ಪೂಜ್ಯ ಜಗದ್ಗುರು ಶಿವಾನಂದ ಭಾರತೀ ಅಪ್ಪಾಜಿಯವರ ಗುಲಾಭಾರ ಕಾರ್ಯಕ್ರಮವೂ ನೆರವೇರಲಿದೆ. ಹಾಗೂ ಕಿರೀಟ ಪೂಜೆ ಕಾರ್ಯಕ್ರಮವೂ ಸಹ ನಡೆಯಲಿದೆ ಇವತ್ತಿನ ದಿವಸ. ನಾಳೆ ದಿವಸ ಮುಂಜಾನೆ ಪಲ್ಲಕ್ಕಿ ಉತ್ಸವ ಗ್ರಾಮದ ಎಲ್ಲ ಓಣಿಗಳಲ್ಲಿ ಪ್ರಮುಖ ದೇವಸ್ಥಾನಕ್ಕೂ ಅಲ್ಲಿ ಪೂಜೆ ನೆರವೇರಿಸಿ ಪಲ್ಲಕ್ಕಿ ಉತ್ಸವದ ಮೆರವಣಿಗೆ ನಡೀತಾ ಇದೆ. ಅದು ಆ ಕಾರ್ಯಕ್ರಮದ ಎಲ್ಲ ಸದ್ಭಕ್ತರು ಬರಬೇಕಂತ ನಾನು ಇವತ್ತಿನ ದಿವಸ ತಮ್ಮಲ್ಲಿಗೆ ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೇನೆ. ಹಾಗೂ ಸಾಯಂಕಾಲ ಮಹತ್ವದ ಮಹಾರಥೋತ್ಸವ ಈ 47ನೇ ಸಿದ್ಧರಾಮ ಶಿವಗೇಸರ ಜಾತ್ರಾ ಮಹೋತ್ಸವದ ರಥೋತ್ಸವ ಕಾರ್ಯಕ್ರಮವೂ ನಡೆಯುತ್ತಾ ಇದೆ. ಕಾರಣ ಎಲ್ಲ ಸದ್ಭಕ್ತರಿಗೂ ಇವತ್ತಿನ ಈ ಮೂಲಕ ಈ 24x7 ನ್ಯೂಸದ ಒಂದು ಟೆಲಿವಿಷನ್ ದೂರದರ್ಶನ ಮುಖಾಂತರ ನಾನು ಅಶೋಕ್ ಮೇಟಿಯು ಎಲ್ಲ ಸದ್ಭಕ್ತರಿಗೂ ಆಹ್ವಾನ ನೀಡ್ತಾ ಇದ್ದೇನೆ. ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿ ಎಲ್ಲರೂ ಈ ಮನುಷ್ಯ ಜನ್ಮವನ್ನು ಉಳಿತ ಧನ್ಯರಾಗಬೇಕಂತ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು ಇವರಿಂದ 2022ರ ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಮಾಡಲಾಯಿತು. ಮಹಾಸ್ವಾಮಿಗಳ ತುಲಾಭಾರ ಸೇವೆಯನ್ನ ಕಿರೀಟ ಪೂಜೆಯನ್ನ ಗ್ರಾಮ ಪಂಚಾಯಿತಿಯ ಸದಸ್ಯರು ನೆರವೇರಿಸಿದರು. ಪೂಜ್ಯರಿಂದ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ದಿನಾಂಕ 29/11/2021 ಸೋಮವಾರ 9:30 ಪಲ್ಲಕ್ಕಿ ಉತ್ಸವ, ಸಂಜೆ 5 ಗಂಟೆಗೆ ಮಹಾರಥೋತ್ಸವ ಜರುಗಿತು. ಜಾವಿದ್ ಮುಜಾವರ್, TV24 ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.